ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ರೊಟ್ಟಿ ಆದ್ದರಿಂದ ಸ್ವಲ್ಪ ಬೇಗ ಎದ್ದಿದ್ದೆ. ರೊಟ್ಟಿ ಆದರೆ ತುಂಬಾ ಕೆಲಸ ಇರುತ್ತೆ, ಹಾಗಾಗಿ ಬೇಗ ಎದ್ದಿದ್ದೆ. ಇವತ್ತು ರೊಟ್ಟಿ ಮಾಡಿ ತುಂಬಿದ ಎಣ್ಗಾಯಿ ಪಲ್ಯ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಮಾಡ್ದೇ. ಶ್ರೇಯು ಪಾಪ ಯಾವಾಗಲೂ ಕೇಳ್ತಾ ಇದ್ದ, ಅದೇನಂದರೆ ಟೊಮೆಟೊ ರೇಟ್ ಜಾಸ್ತಿ ಆಗಿತ್ತಲ್ವ, ಆವಾಗ ಟೊಮೆಟೊ ಜಾಸ್ತಿ ಉಪಯೋಗಿಸೋಕೆ ಆಗ್ತಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಇವತ್ತು ಮಾಡೋಣ ಅಂತ. ಈಗ ಟೊಮೆಟೊ ರೇಟ್ ಹೇಗಿದ್ರು ಕಡಿಮೆ ಆಗಿದೆ, ಎಲ್ಲ ತರಕಾರಿ ರೇಟು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಮತ್ತು ಇನ್ನು ಯಾವಾಗ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಜಾಸ್ತಿ ಆಗೋದ್ರೊಳಗೆ ಎಷ್ಟು ಬೇಕೋ ಅಷ್ಟನ್ನ ತಿನ್ಕೊಬಿಡೋಣ. ಸುಮ್ಮನೆ ತಮಾಷೆಗಂದೆ ಅಷ್ಟೇ. ತಿನ್ನೋದು ಊಟ ಮಾಡೋದು ಏನು ಬಿಡೋಕ್ಕೆ ಬರಲ್ವಲ್ಲ. ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಲಿಮಿಟಲ್ಲಿ ತಿನ್ನಲೇಬೇಕಾಗುತ್ತೆ. ಗುಡ್ ಮಾರ್ನಿಂಗ್. ಹಾಸಿಗೆ ಇರೋದೆಲ್ಲಿ, ಇವ್ರು ಇರೋದೆಲ್ಲಿ ನೋಡಿ. ಹಿಂಗೆ ದಿನ ಅವರು ಏನಕ್ಕೆ ಹೇಳು, 20 ಟೆಸ್ಟ್ ಇದೆ ಓದಿ ಕೇಳು. ತುಂಬ ದಿನ ಆಗಿತ್ತಲ್ಲ ನನಗೆ ಈ ಎಣ್ಗಾಯಿ ಪಲ್ಯ ತುಂಬಿದ್ದು ಮಾಡ್ದೇ, ಮರ್ತೋದಂಗೆ ಆಗಿಬಿಟ್ಟಿದೆ. ಬರೀ ಕಳಲೆ ಮಾಡಿದೆ ಒಂದಷ್ಟು ದಿನ ಬರೀ ಹೀರೆಕಾಯಿ ಮಾಡಿದೆ, ಬರೀ ಇದೇ ಆಗಿಬಿಟ್ಟಿದೆ. ಬದನೇಕಾಯಿ ಎಣ್ಗಾಯಿ ಪಲ್ಯನೇ ಮಾಡಿಲ್ಲ ನಾನು. ಇತ್ತಿತ್ತಲಾಗೆ ಸ್ವಲ್ಪ ರೊಟ್ಟಿ ಕೂಡ ಕಡಿಮೆ ಮಾಡ್ತಾ ಇದ್ದೀನಿ, ಯಾಕಂದರೆ ನಂಗೆ ಟೈಮೇ ಆಗ್ತಿಲ್ಲ. ಅದು ಶ್ರಾವಣ ಮಾಸ ಅಲ್ವಾ, ಒಂದಿನ ಪೂಜೆ ಒಂದಿನ ಏನೇನೋ ಕೆಲಸಗಳೇ ಜಾಸ್ತಿ ಆಗಿಬಿಡ್ತವೆ. ಮಧ್ಯೆ ಚಿನ್ನಿ ಕೆಲಸ ಕೂಡ ಆಗೋಯಿತು. ಹಾಗಾಗಿ ನಂಗೆ ಇವತ್ತು ಪಲ್ಯ ಮಾಡಬೇಕಿದ್ರೆ ಮತ್ತೊಂದು ನಿಮಿಷ ಯೋಚನೆ ಮಾಡಿ ಪಲ್ಯ ಮಾಡಿದೆ. ನಾನೊಂದು 1.5 ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಪಲ್ಯದ ಗ್ರೇವಿ ಎಷ್ಟು ಬೇಕೋ ಆ ಅಂದಾಜಲ್ಲಿ ತೊಗೊಳ್ಳಿ. ಒಂದು 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದನ್ನೆಲ್ಲ ನಾನು ರುಬ್ಕೊತೀನಿ ತರಿ ತರಿಯಾಗಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಇದು ನನ್ನ ಗಾರ್ಡನಲ್ಲೇ ಆಗಿತ್ತು. ಸ್ವಲ್ಪ ಕರಿಬೇವು ಇದಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಕೊತ್ತಂಬರಿ ದಂಟಿರುತ್ತಲ್ವ ಅದನ್ನು ನಾನು ಈ ಥರ ರುಬ್ಬೋದಕ್ಕೆ ಯೂಸ್ ಮಾಡಿಬಿಡ್ತೀನಿ. ಇದನ್ನು ನನಗೆ ನೀರು ಹಾಕಬಾರ್ದು, ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ, ಹಾಗೆ ರುಬ್ಕೋಬೇಕು. ಈ ಮಸಾಲನ ನಾವು ಒಂದ್ಸಲ ಬೇಯಿಸ್ಕೊಬೇಕಾಗುತ್ತೆ, ಹಾಗಾಗಿ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಎಣ್ಣೆ ಜಾಸ್ತಿ ತೊಗೊಳುತ್ತೆ ಈ ಪಲ್ಯ, ಹಾಗಾಗಿ ಅದು ರುಚಿ ಇರುತ್ತೆ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಈಗ ರುಬ್ಬಿರೋ ಮಿಶ್ರಣನ ಇದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ ಅಲ್ಲಿ ತನಕ ಇದನ್ನು ಹುರ್ಕೊಬೇಕಾಗುತ್ತೆ. ನಾನು ಮಿಕ್ಸಿ ಜಾರ್ ಕೂಡ ಇವಾಗ ತೊಳೆದು ಹಾಕಲ್ಲ ನೀರನ್ನು, ಮತ್ತು ತುಂಬ ಟೈಮ್ ತೊಗೊಳುತ್ತೆ. ಇದರಲ್ಲಿ ನೀರಿನಂಶ ಪೂರ್ತಿ ಹೋಗೋ ತನಕ ಇದನ್ನು ನಾನು ಬಾಡಿಸ್ಕೊಬೇಕಾಗುತ್ತೆ. ಅದು ಆ ಕಡೆ ಬೇಯ್ತಾ ಇರಲಿ, ಈ ಕಡೆ ಬದನೆಕಾಯಿನ ನಾನು ಈ ಥರ 4 ಹೋಳುಗಳನ್ನಾಗಿ ಮಾಡ್ಕೊತೀನಿ. ನಾನು ಈ ಥರ ಕೈಯಲ್ಲೇ ಮಾಡಿದೆ ಅಲ್ಲ, ನಾನು ಕೈನ ಒಂದ್ಸಲ ಕೊಯ್ಕೊಂಬಿಟ್ಟೆ. ನೀವು ದಯವಿಟ್ಟು ಈ ಥರ ಮಾಡಬೇಡಿ, ಚಾಪಿಂಗ್ ಬೋರ್ಡನ್ನು ಇಟ್ಕೊಂಡು ಮಾಡ್ಕೊಳ್ಳಿ. ಬೆಳಗ್ಗೆ ಗಡಿಬಿಡಿ ಆಗುತ್ತಲ್ವ, ಹಾಗಾಗಿ ನಾನು ಹಾಗೆ ಮಾಡಿದೆ. ಒಂದು ಹಾಳಾಗಿತ್ತು, ಹಾಗಾಗಿ ಅದನ್ನು ನಾನು ತೆಗೆದುಬಿಟ್ಟೆ. ತುಂಬ ಸಣ್ಣ ಸಣ್ಣ ಇರೋ ಬದನೆಕಾಯಿ ಇದ್ದರೆ ತುಂಬಾ ಚೆನ್ನಾಗುತ್ತೆ. ನೀವು ಅಷ್ಟೇ ಈ ಥರ ಸಣ್ಣ ಸಣ್ಣ ಬದನೆಕಾಯಿನೇ ತೊಗೊಳ್ಳಿ, ತುಂಬಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಆ ಕಡೆ ಬದನೆಕಾಯಿ ಎಲ್ಲ ನಾನು ಆ ಥರ ಹೆಚ್ಚಿಬಿಟ್ಟು ನೀರಿಗೆ ಹಾಕಿ ಇಡ್ತೀನಿ, ಇಲ್ಲಾಂದರೆ ಅದು ಕಪ್ಪಾಗ್ಬಿಡುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಇವಾಗ ಯಾರಾದರೂ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಆ ನೀರಿನಂಶ ಎಲ್ಲ ಹೋದ್ಮೇಲೆ 1-2 ಚಮಚ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಆಮೇಲೆ ಗುರೆಳ್ ಪುಡಿ. ನಾನು ಗುರೆಳ್ ಪುಡಿ ಮಾಡೋದನ್ನು ತುಂಬ ಸಲ ತೋರಿಸಿದ್ದೀನಿ. ಆ ಗುರೆಳ್ ಪುಡಿನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ ಹಾಕಿದ್ದೀನಿ. ಅದು ಟೊಮೆಟೊ ಕೂಡ ಹುಳಿ ಇರೋದ್ರಿಂದ ಹೆಚ್ಚಿಗೆ ಹುಳಿ ಹಾಕೋದೇನು ಬೇಡ. ಇದಕ್ಕೆ ನಾನು ಸ್ವಲ್ಪನೇ ಹಾಕಿದೆ ಅಷ್ಟೇ. ಆಮೇಲೆ ಬೆಲ್ಲ. ನೀವು ಇದನ್ನು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ಉಪ್ಪು ಹುಳಿ ಖಾರ ಸರಿ ಇದೆಯಾ ಅಂತ. ಬೇಕಿದ್ರೆ ಮತ್ತೆ ಮೇಲಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಕೊಬೇಕಾಗುತ್ತೆ, ಅದು ಪೂರ್ತಿ ತಣ್ಣಗಾಗಬೇಕಲ್ವ. ಅದು ತಣ್ಣಗಾಗೋ ತನಕ ಈ ಕಡೆ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗಿತ್ತು. ಅದನ್ನು ನಾನೀಗ ಉಳ್ಳೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನು ಎಣ್ಗಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ತುಂಬ ಸಲ ತೋರಿಸ್ತಿದ್ದೀನಿ, ಮಾಡ್ತಾ ಇದ್ದೆಲ್ಲ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಒಂಚೂರೆ ಕರಿಬೇವು ಹಾಕಿದ್ದೀನಿ. ನೀವು ಹಾಕಿದ್ರೂ ನಡೆಯುತ್ತೆ, ಹಾಕ್ತಾ ಇದ್ರೂ ನಡೆಯುತ್ತೆ.
ಆವಾಗಲೇ ಒಂದ್ಸಲ ಹಾಕಿರ್ತೀವಲ್ಲ, ಹಾಗಾಗಿ ಅದೆಲ್ಲ ಚಟ ಚಟ ಅಂದ ನಂತರ ನಾನೀಗ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಸೇರಿಸಿದ್ದೀನಿ. ಈಗ ಈ ಬದನೆಕಾಯಿ ಒಳಗಡೆ ಮಾಡಿರೋ ಮಸಾಲನ ಸ್ಟಫ್ ಮಾಡಿ ಈಗ ಎಣ್ಣೆ ಮೇಲೆ ಇಡ್ತಾ ಬರಬೇಕು. ಇವಾಗ ನಾನು ಆ ತೊಳೆದಿರೋ ನೀರು ಮತ್ತು ಮಿಕ್ಸಿ ಜಾರು ತೊಳೆದಿದ್ದೆಲ್ಲ ಆ ನೀರನ್ನು ಈಗ ಮೇಲೆ ಹಾಕ್ತಾ ಇದ್ದೀನಿ. ಯಾರಾದರೂ ಈ ಪಲ್ಯನ ನಾನು ಎಷ್ಟು ಸಲ ತೋರಿಸ್ತಿದ್ದೀನಿ, ಯಾರೂ ಟ್ರೈ ಮಾಡಲಿಲ್ಲ ಅಂದರೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ನನ್ನದು ಒಂದು ಹಂತದ ಕೆಲಸ ಆದ ತಕ್ಷಣ ಟೀ ಇಟ್ಕೊಂಡೆ. ಏನಾಗಿತ್ತು ಅಂದರೆ ನೆನ್ನೆ ಹಾಲು ಕಡಿಮೆ ಇತ್ತು ಅಂತ ನಮ್ಮನೆಯವರು ರಾತ್ರಿ ಹಾಲನ್ನು ತೊಗೊಬಂದರು. ಆ ಹಾಲು ನಾನು ಹೇಳಿದೆ ಅವರಿಗೆ ಬೇಡ ಅದು ಹಾಲು, ಯಾಕಂದರೆ ಅದು ಹಳೆ ಹಾಲು ಆಗಿರುತ್ತೆ. ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಇವ್ರು ತೊಗೊಂಬರ್ತಾರೆ, ಅಲ್ಲಿ ಇಳಿಸಿರ್ತಾರೆ ನಂದಿನಿ ಅವರು, ಇದರಿಂದ ತೊಗೊಂಡು ಬಂದಿರ್ತಾರೆ. ನಾನು ಎಷ್ಟು ಹೇಳಿದ್ರೂ ಕೇಳಿಲ್ಲ, ಬೆಳಗ್ಗೆ ಅವರಿಗೆ ಮತ್ತೆ ವಾಪಸ್ ತಂದು ಕೊಡಬೇಕಾಗುತ್ತೆ ಅಂತೇಳಿ ರಾತ್ರಿನೇ ತೊಗೊಬಂದರು. ಆ ಹಾಲು ಸುಮ್ಮನೆ ಅರ್ಧ ಲೀಟ್ರ್ ಹಾಲು ವೇಸ್ಟ್ ಆಯಿತು. ನಾನು ಈ ಥರ ಟೀ ಪುಡಿ ಹಾಕಿ ಕುದಿಸಿದೆ, ಅವರಿಗೆ ಹಳೆ ಹಾಲೇ ಇತ್ತು ನೆನ್ನೆದೆ, ಅದನ್ನೇ ಹಾಲು ಮಾಡಿ ಕೊಟ್ಟೆ, ಅವ್ರು ಕುಡಿದ್ರು. ಅದರಲ್ಲಿ ನನಗೂ ಕೂಡ ಒಂದು ಅರ್ಧ ಲೋಟದಷ್ಟಿತ್ತು. ನಾನು ಇದನ್ನು ಅದನ್ನು ಎರಡನ್ನೂ ಮಿಕ್ಸ್ ಮಾಡಿದೆ, ಹಾಲು ಪೂರ್ತಿ ಒಡೆದೋಯ್ತು. ಉಳಿದಿರೋ ಹಾಲನ್ನು ನಾನೇನು ಮಾಡಿದೆ ಅಂದರೆ ಚೂರೆ ಚೂರು ಹಾಗೆ ಬಿಸಿ ನೀರಿಟ್ಬಿಟ್ಟು ಬಿಸಿ ಮಾಡಿ ಹೆಪ್ಪು ಹಾಕಿದೆ, ಮೊಸರು ಚೆನ್ನಾಗಾಯಿತು. ಹಾಲು ಮಾತ್ರ ಈ ಥರ ಒಡೆದು ಹೋಯಿತು. ನನಗೆ ಟೀ ಕುಡಿದೇ ಇದ್ದರೆ ಬೆಳಗ್ಗೆ ಗೊತ್ತಲ್ವಾ ನಂಗೆ ಹೆಂಗಾಗುತ್ತೆ ಅಂತ, ನಂಗೆ ಇವತ್ತು ತಲೆನೇ ಓಡ್ತಿರಲಿಲ್ಲ. ನೋಡಿ, ಒಂದು ಟೀ ಕುಡಿದಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಂಗೆ ಏನು ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಮ್ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಬೇಡ ಅಂದರೂ ಹಾಲು ತಂದು ಕೊಟ್ಟು ಹೋಗಿದ್ರ ನೋಡಿ ಅಂತೇಳಿ. ನಂಗೆ ಬೇಗ ಬನ್ನಿ ನೀವು, ನಾನು ಟೀ ಕುಡಿಬೇಕು ಅಂದೆ. ನಾವು ಈಗ ಟೀ ಕುಡಿಬೇಕು ಅಂದರೆ ಮತ್ತೆ ನಾನು ಪೇಟೆ ಒಳಗೆ ಹೋಗಬೇಕು, ಅವ್ರು ಬೇರೆ ಹಾಲು ತೊಗೊಂಡು ಹೋಗಿರ್ತಾರೆ ಹೋಗಬೇಕಿದ್ರೇ. ಅದಕ್ಕೇ ಮತ್ತೆ ಯಾಕೆ ಡಬ್ ಡಬ್ಬಲ್ ಖರ್ಚು ಅಂತ ಹೇಳಿ ಸುಮ್ಮನಾದೆ. ಹಾಗೆ ಸಾಂಬಾರಿ ಕೂಡ ಹುರ್ಕೊತಾ ಇದ್ದೀನಿ, ತಿಂಡಿನಾದ್ರೂ ಮಾಡಿಬಿಡೋಣ ಅಂತ ಹೇಳಿ ರೊಟ್ಟಿನ ಫಸ್ಟು ಒಂದು ಹಂಚು ಇಟ್ಕೊಂಡು ಬೇಯಿಸ್ತಾ ಇದ್ದೆ, ಅದು ಸಾಗದೇ ಇಲ್ಲ. ಹಾಗಾಗಿ ಕೊನೆಗೆ ಎರಡು ಹಂಚು ಇಟ್ಕೊಂಡು ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ಶ್ರೇಯು ತಿಂಡಿ ಆಯಿತು, ಅವನು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೊರಟಿದ್ದಾನೆ. ಲಾಸ್ಟಿಗೆ ಹೋಗಬೇಕಿದ್ರೆ ಕೂಡ ಒಂದ್ಸಲ ಸಿಂಬನ ಅವನು ಮುದ್ದು ಮಾಡಿನೇ ಹೋಗಬೇಕು. ಹೋಗಬೇಕಿದ್ರೆ ಸುಮ್ಮನಾದರೂ ಹೋಗ್ತಾನಾ, ಅದು ಇಲ್ಲ ನೋಡಿ, ಈ ಥರ ಅಲ್ಲಾಡ್ತಾ ಇಲ್ಲಾಡ್ತಾ ಹೋಗೋದು. ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಳು, ನಾನೇ ಬಿಟ್ಟು ಬರ್ತೀನಿ ಅಂದಳು. ನಾನು ಅವಳು ಇಬ್ಬರು ಹೋದ್ವಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಆಯಿತು ಕೆಲಸ, ರೊಟ್ಟಿ ಅಲ್ಲ ಕೆಲಸ ಮುಗಿಯೋದೇ ಇಲ್ಲ. ಶ್ರೇಯು ಏನು ಮಾಡಿದಾನೆ ನಮ್ಮನ್ನ ನಾನು ಟೈಮ್ ನೋಡಿಲ್ಲ, ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಟೈಮೇ ಆಗಿಲ್ಲ. ಇನ್ನೊಂದು 10 ನಿಮಿಷ ಮುಂಚೆ ಹೋಗಿ ನಿಂತ್ಕೊಂಡು ಕಾಯ್ತಾ ಇದ್ವಿ, ಅದಕ್ಕೆ ಚಿನ್ನಿನೂ ಎದ್ದು ಬಂದು ಚಿನ್ನಿನ ಬಿಟ್ಟು ನೀನು ಕಳಿಸಿ ಬಾ ಅಂತ ಹೇಳಿ ನಾನು ಬಂದೆ. 10 ನಿಮಿಷ ನಿಂತ್ಕೊಂಡೆ ನಾನು, ಇವತ್ತಾಕೆ ಬಸ್ ಬರೋದು ಲೇಟ್ ಆಯಿತು ಅನಿಸುತ್ತೆ, ಹಾಗಾಗಿ ಬರಲಿಲ್ಲ. ನಾನು ಕಾದು ಕಾದು ಬಂದೆ, ಈಗ ನಾನು ಈ ಕಡೆ ಬರೋದಕ್ಕೂ ಬಸ್ಸು ಬಂತು. ಇರುವೆ ಸಾಂಬಾರ್ ಇವತ್ತು ಮೂಲಂಗಿ, ಸಾರಿ ಮೂಲಂಗಿ ಅಂತೇಳಿ ಬೀಟ್ರೋಟ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಳು. ಆಮೇಲೆ ಫ್ರಿಜ್ ಓಪನ್ ಮಾಡಿದಾಗ ನುಗ್ಗೆಕಾಯಿ ಇತ್ತು, ಮತ್ತೆ ನುಗ್ಗೆಕಾಯಿ ಬಾಳ್ ಹೋದಾಗ ಆಗ್ತಾ ಇದೆ, ಆಗಿಲ್ಲ ಮಾಡೋಗುತ್ತಲ್ಲ ಅದಕ್ಕೇನೆ ಎದುರದೇ ಸಾಂಬಾರ್ ಮಾಡ್ಬಿಡೋಣ ಅಂತ ನುಗ್ಗೆಕಾಯಿ ಸಾಂಬಾರೇ ಮಾಡ್ತೀನಿ. ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರೆ ಜಾಸ್ತಿ ಮಾಡೋದು, 2 ದಿನಕ್ಕಾಗಷ್ಟು ಮಾಡೋದು, ಅದು ಇವತ್ತಿನಕ್ಕಿಂತನೂ ನಾಳೆ ತುಂಬ ರುಚಿ ಇರುತ್ತೆ. ಆದರೆ ಇದು ಉಳಿಯುತ್ತೆ ಅಲ್ವೋ ಗೊತ್ತಿಲ್ಲ. ನಮ್ಮನೇಲಿ ಏನಾಗುತ್ತೆ ಅಂದರೆ ಹೋಳು ಖಾಲಿ ಇರುತ್ತೆ, ಸಾಂಬಾರ್ ಹಾಗೆ ಉಳಿಯುತ್ತೆ. ನಾಳೆ ಮತ್ತೆ ಆ ಸಾಂಬಾರಿಗೆ ಬೇರೆ ಏನಾದರೂ ಒಂದು ಹೋಳನ್ನ ತೇಲ್ಬಿಡೋದಷ್ಟೇ, ಇಲ್ಲ ಹಾಗೇನು ಮಾಡೋಲ್ಲ, ಸ್ವಲ್ಪನೇ ಮಾಡ್ತೀನಿ. ಇಷ್ಟ ಇದೆಯಲ್ಲ ಒಂದೇ ದಿನಕ್ಕೆ ಮಾಡಿ ಖಾಲಿ ಮಾಡಿಬಿಡ್ತೀನಿ. ನಮ್ಮನೇಲಿ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಟೀ ಕುಡಿಯೋದಕ್ಕೆ ಟೈಮ್ ಆಗ್ತಿದೆ ಬನ್ನಿ ಬನ್ನಿ ಅಂತ ಹೇಳಿ ರೊಟ್ಟಿ ಅರ್ಧಂಬರ್ಧ ಮಾಡಿ ಬಿಟ್ಟು ಹೋದೆ. ಶ್ರೇಯು ಇದು ಮಾಡ್ದಲ್ಲ ಅಂತ ನಮ್ಮನೆಯವರು ಊರಿಂದ ಹೊರಟೆ ಅಂತ ಹೇಳಿದ್ರು, ಅದಕ್ಕೆ ರೊಟ್ಟಿ ಮಾಡಲ್ಲ. ಅವ್ರು ಬಂದಮೇಲೇ ಬಿಸಿ ಮಾಡಿ ಕೊಡ್ತೀನಿ. ಪಲ್ಯ ತುಂಬ ಚೆನ್ನಾಗಾಗಿತ್ತಂತೆ ಶ್ರೇಯು, ಇವತ್ತು ನನಗೆ ಎಷ್ಟು ಮುದ್ದು ಮಾಡ್ದ ಅಂದರೆ ಬೇಯಿಸ್ಬೇಕಿದ್ರಿಂದ ಮುದ್ದು ಮಾಡೋಕೆ ಶುರು ಮಾಡಿ ಅನ್ನನ್ನು. ಅವನು ಇಷ್ಟವಾಗಿರೋದು ತಿಂಡಿ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಫಸ್ಟ್ ನುಗ್ಗೆಕಾಯಿ ಹೆಚ್ಕೊಂಡು ಒಂದು ಸ್ವಲ್ಪ ಬಾಳ್ದಂಗೆ ಹಾಕಿದೆ, ನೀರಲ್ಲಿ ನೆನೆಸಿಟ್ಕೊತೀನಿ. ಒಂಚೂರು ಉಪ್ಪು ನೀರು ಹಾಕಿ ನೆನೆಸಿಟ್ರೆ ಒಂದು ಫ್ರೆಶ್ ಥರ ಬರುತ್ತೆ, ಆಮೇಲೆ ಬೇಯಿಸ್ತೀನಿ. ಸಾಂಬಾರಿನ ಖಾರ ಕೂಡ ರುಬ್ಕೊಂಡು ಎಲ್ಲ ತೆಗೆದು ಪತ್ರೊಡೆ ಮಾಡೋಣ ಅಂತ ನೆನೆಸಿದ್ದೀನಿ. ಪತ್ರೊಡೆ ಎಲೆ ಕೊಯ್ದು ತೊಳೆದು ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಇದಕ್ಕೆ ಏನೂ ಹುರಿದಿಲ್ಲ ಮಸಾಲನ, ಮಸಾಲ ಹುರಿದು ನೆನೆಸ್ಬೇಕು. ಎಂತ
ಕೂದಲು ನಾನು ಇರುವೆ ಅಂತ ಮೇಲೆ ಎತ್ತಿ ಕಟ್ತೀನಲ್ಲ, ಈ ಕೂದಲು ಕೆಳಗಡೆ ಇದೆ, ಅದೊಂಥರ ಗುಳು 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 ಅಂತ ಅನ್ನುತ್ತೆ. ಟೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಟೀ ಕುಡ್ದಿಲ್ಲ, ತಲೆನೇ ಓಡ್ತಿಲ್ಲ ನನಗೆ, ಕೆಲಸ ಮಾಡೋಕ್ಕೆ ಬೇಡ ಥರ ಅನಿಸ್ತಾ ಇದೆ. ಬೇಗ ಬನ್ನಿ ಅಂತಿದ್ದೆ ನಮ್ಮನೆಯವರಿಗೆ. ನಮ್ಮನೆಯವರು ಒಂದಿನ ಬೇಗ ಬರ್ತಾರೆ, ಇವತ್ತು ನೋಡಿ ಎಷ್ಟು ಹೊತ್ತಾದರೂ ಬಂದಿಲ್ಲ, 9:45 ಆಗಿತ್ತು, ಇನ್ನೂ ಬಂದಿಲ್ಲ. ನಾನು ರೊಟ್ಟಿ ಮಾಡಿಲ್ಲ ಇನ್ನು, ಅವ್ರು ಬಂದಮೇಲೇ ಬಿಸಿ ಬಿಸಿ ಇದು ಮಾಡಿಕೊಡೋಣ ಅಂತ ಅಷ್ಟೊತ್ತಿಗೆ ನುಗ್ಗೆಕಾಯಿರು ಹೆಚ್ಕೊಬಿಡೋಣ ಅಂತ ನುಗ್ಗೆಕಾಯಿನ ಹೆಚ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೇನೆ. ಅವತ್ತು ಅಮ್ಮ ಕೊಟ್ಟು ಕಳಿಸಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವತ್ತು ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಆದರೆ ಚಿನ್ನಿ ಏನಂತಾಳೆ ಅಂದರೆ, ನೀನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾಳೆ, ಯಾಕೋ ಏನೋ ಗೊತ್ತಿಲ್ಲ. ತಾಯಂದರು ಮಾಡೋ ಕೈಯಲ್ಲಿ ಜಾದೂ ಇರುತ್ತೆ ಅಂತ ಅನ್ಕೊತೀನಿ, ಗೊತ್ತಿಲ್ಲ. ಈಗ ಪತ್ರೊಡೆಗೆ ಕೂಡ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮನೆಯವ್ರು ಬಂದ ತಕ್ಷಣ ಒಂಚೂರು ಎಲ್ಲೇನ ಒಂದು ಕೊಯ್ದು ಕೊಡಿ ಅಂತ ಹೇಳ್ತೀನಿ. ಅಲ್ಲಿ ಒಬ್ಬಳೆ ಹೋಗೋಕ್ಕೆ ನನಗೆ ಭಯ ಆಗುತ್ತೆ. ಅದು ಮತ್ತು ಈಗ ಏನಾಗಿದೆ ಅಂದರೆ ಮಳೆ ಇಲ್ವಲ್ಲ, ಎಲ್ಲ ಬಾಡಿ ಹೋಗ್ತಾ ಇದೆ. ಇಷ್ಟೊತ್ತಿಗೆ ಎಷ್ಟು ಸಲ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ, ಇವಾಗ ಎಲ್ಲ ಮಸಾಲೆಗಳನ್ನ ಹುರಿದು ಹಾಕಿದ್ದೀನಿ. ತುಂಬ ಸಲ ಪತ್ರೊಡೆ ರೆಸಿಪಿ ತೋರಿಸಿದ್ದೀನಲ್ಲ, ಹಾಗಾಗಿ ಇವತ್ತೇನು ತೋರಿಸಲ್ಲ. ಬೇಳೆ ಬೇರೆ ಮತ್ತು ನುಗ್ಗೆಕಾಯಿ ಬೇರೆ, ಎರಡು ಬೇರೆ ಬೇರೆ ಬೇಯಿಸ್ಕೊತೀನಿ. ಬೇಳೆ ಜೊತೆಗೆ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಎಲ್ಲ ಒಡೆದು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಇದನ್ನು ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊತೀನಿ. ಆಮೇಲೆ ಆ ಮಸಾಲೆ ಎಲ್ಲ ರುಬ್ಬಿರ್ತೀನಲ್ವ, ಅದರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಬೇಳೆ ಹಾಕ್ತೀನಿ. ಈ ಕಡೆ ಪತ್ರೊಡೆ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಈ ಸಣ್ಣ ಮಕ್ಕಳೆಲ್ಲ ಕಾಯ್ತಾರಲ್ವಾ ಡ್ಯಾಡಿ ಬರೋ ತನಕ ಏನಾದರೂ ತಿನ್ನಕ್ಕೆ ತರ್ತಾರೆ ಅಂತ, ಹಾಗೆ ಆ ಪರಿಸ್ಥಿತಿ ಆಗಿತ್ತು ಇವತ್ತು ನನಗೆ. ನಮ್ಮನೆಯವ್ರನ್ನ ಬರೋದನ್ನೇ ಕಾಯ್ತಾ ಇದ್ದೆ, ಯಾಕಿರ್ಬೋದು ಹೇಳಿ ನೋಡೋಣ. ನಮ್ಮ ಸಿಂಬನೂ ಅಷ್ಟೇ, ಅವ್ರು ಡ್ಯಾಡಿ ಬರೋದನ್ನೇ ಕಾಯ್ತಿರ್ತಾನೆ, ಊಟ ಹಾಕಬೇಕಲ್ವಾ, ಅವ್ರು ಬಂದ ತಕ್ಷಣ ಅವನಿಗೆ ಊಟ ಹಾಕ್ತಾರೆ ಅಂತ. ಅದು ಯಾವ ಥರ ರಗಳೆ ಮಾಡ್ತಾನೆ ಅಂದರೆ, ಆ ಥರ ರಗಳೆ ಮಾಡ್ತಾನೆ ಅವರಿಗೆ. ಅವರು ಅಷ್ಟೇ, ಬಂದ ತಕ್ಷಣ ಫಸ್ಟ್ ಹೋಗೋದೆ ಸಿಂಬನ ಹತ್ರ, ಆಮೇಲೆ ಅವನನ್ನು ಬಿಟ್ಟೆ ಒಳಗೆ ಬರೋದು. ಈಗ ಸ್ವರ್ಗ ಸಿಕ್ಕಿದಂಗೆ ಆಯಿತು ನನಗೆ. ಬಂದ ತಕ್ಷಣ ಫಸ್ಟು ಟೀ ಮಾಡಿಕೊಂಡೆ, ಅಂದರೆ ಅವ್ರಿಗೆ ಫಸ್ಟು ರೊಟ್ಟಿ ಎಲ್ಲ ಬಿಸಿ ಮಾಡಿ ಕೊಡ್ತಾ ಇದ್ದೆ, ಆಮೇಲೆ ಕೊನೆಯ ಟೈಮ್ಗೆ ನಾನು ಟೀನ ಕುಡಿತಾ ಇದ್ದೀನಿ. ಟೀ ಕುಡಿ ಅಂದರು ಇಲ್ಲ, ನನ್ನ ಟೈಮ್ ಆ ತಪ್ಪದ ಮೇಲೆ ನನಗೆ ಆಮೇಲೆ ಟೀ ಕುಡಿಬೇಕು ಅಂತ ಅನಿಸಲ್ಲ. ಅದೊಂದು ಟೈಮಲ್ಲಿ ನಂಗೆ ಹಾಗೆ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ, ಅದೊಂಥರ ತುಡ ಬರೋದು ಅಂತಾರಲ್ವ, ಹಾಗೆ ಅನಿಸ್ತಿತ್ತು. ಈಗ ಅವರಿಬ್ಬರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಆರಾಮಾಗಿ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ. ಚಿನ್ನಿ ಹೂ ಕೊಯ್ದು ಕೊಟ್ಲು. ಈಗಂತೂ ದಾಸವಾಳ ಹೂ ತುಂಬಾ ಬಿಡ್ತಾ ಇದೆ, ತುಂಬ ಕಲರ್ ಕೂಡ ಬಿಡ್ತಾ ಇದೆ. ಕೆಲಸ ಮುಗೀತು ಸುಮಾರಿಗೆ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಈಗ ಅಡುಗೆ ಅಂತ ಎಲ್ಲ ಮುಗೀತು. ಪತ್ರೊಡೆಗೆ ಎಲೆ ಕೊಯ್ಕೊಬಂದ್ವಿ ನಾನು ಚಿನ್ನಿ. ಏನಾಯ್ತು ಅಂದರೆ ಇವತ್ತು ಬೆಳಿಗ್ಗೆ ನಾನು ವಿಡಿಯೋನ ಅಪ್ಲೋಡಿಗೆ ಹಾಕಿರಲಿಲ್ಲ, ಅದು ಲ್ಯಾಪ್ಟಾಪ್ ತೆಗೆದು ಅಪ್ಲೋಡಿಗೆ ಹಾಕೋಣ ಅಂತ ಹೋಗ್ತೀನಿ, ಲ್ಯಾಪ್ಟಾಪ್ ಆನೇ ಆಗ್ತಿರಲಿಲ್ಲ. ಆಮೇಲೆ ನಮ್ಮನೆಯವರಿಗೆ ಮತ್ತೆ ಪಟ್ಟ ಅಂತ ಕಳಿಸ್ದೆ, ತಿಂಡಿ ತಿಂದವ್ರು ಹಾಗೆ ಹೋದರು ಪಾಪ ತಗೊಂಡು ಹೋದ್ರಂತೆ. ಅಲ್ಲಿ ಯಾವ ಅಂಗಡಿನೂ ಬಾಗಿಲು ತೆಗೆದಿರ್ಲಿಲ್ಲ ಅಂತೆ. ಇನ್ನು 10 ಗಂಟೆ ಆಗಿತ್ತು ಅಷ್ಟೇ ಅವ್ರು ಬಂದ 9:30. ಆಮೇಲೆ ಅಲ್ಲಿ ಹೋಗಿ ಅಂಗಡಿ ಎದುರುಗಡೆ ನಿಂತ್ಕೊಂಡು ಒಂದ್ಸಲ ಓಪನ್ ಮಾಡಿದ್ರಂತೆ, ಸರಿ ಬಂತಂತೆ. ಅವ್ರಿಗೆ ಅದರಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ, ಅದನ್ನ ಹಾಕೋದಕ್ಕೆ ಕೇಳ್ತಂತೆ. ಅದು ಆನ್ ಆದ ತಕ್ಷಣ ಆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಕೇಳಲಿಲ್ಲ ಏನಂದ್ರು, ನಮಗೆ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಆಮೇಲೆ ಅವರಿಗೆ ಪಾಸ್ವರ್ಡ್ ಹಾಕಕ್ ಗೊತ್ತಾಗಿಲ್ಲ. ಓ ಇದು ಕೇಳ್ತಾ ಇದೆ ಅಂದ್ರೆ ಸರಿಯಾಗಿದೆ ಅಂತೇಳಿ ಹಾಗೆ ತಗೋಬಂದ್ರು. ಕೊನೆ ಲ್ಯಾಪ್ಟಾಪ್ ಕೂಡ ಸರಿಯಾಯ್ತು. ನಾನು ಇದೇನಪ್ಪ ಗ್ರಹಚಾರ ಅನ್ಕೊಂಡೆ, ಮತ್ತಿಲ್ಲ ಅಂದ್ರೆ ನಾವು ಶಿವಮೊಗ್ಗನೇ ಒಯ್ಬೇಕು, ಅದನ್ನ ನನ್ನ ಕೈ ಕಟ್ಟದಂಗೆ ಆಗ್ಬಿಡುತ್ತೆ ಅದಕ್ಕೆ. ಆಮೇಲೆ ಅಂದ್ರ ಮನೆಯವರು ಅದಕ್ಕೂ ಒಂದು ರೌಂಡ್ ಕಾರಲ್ಲಿ ಒಂದು ರೌಂಡ್ ಹೋಗ್ಬೇಕಾಗಿತ್ತು, ಮನೇಲಿ ಬೀದು ಇದು ಬೇಜಾರಾಗಿತ್ತು ಅನ್ಸುತ್ತೆ, ಅದಕ್ಕೆ ಹಂಗಾಗಿತ್ತು ಅಂದ್ರು. ಅವರು ಹೋದ್ರು, ಇರ್ರಿ ಅಂದೆ, ಬೇಗ ಹೋದ್ರು ಇವತ್ತು, ಇಲ್ಲಾಂದ್ರೆ ಕಾಫಿ ಕುಡಿತಿದ್ವಿ. ಇವತ್ತು ನಾನು ಕುಡಿಯೋದೇ ಟೀ ಲೇಟ್ ಆಗಿತ್ತಲ್ಲ, ಹಾಗಾಗಿ ಅವ್ರು ಹಾಗೆ ಹೋದ್ರು. ಪತ್ರೊಡೆ ಎಲೆ ಕೊಯ್ಕೊಬಂದ, ಇನ್ನೂ ಚಿನ್ನಿ ತೊಳ್ಕೊಡು ಅಂದಿದ್ದೀನಿ, ಕೊಯ್ದಿಟ್ಟು ಬಂದಿದ್ದೀನಿ, ತೊಳೆಯೋ ಕೆಲಸ ಅವಳದು, ತೊಳೆದ್ರೆ ಮಾಡ್ಕೊಡ್ತೀನಿ ಅಂತ. ಅದೇ ರುಬ್ಬಣ ಅಂತ ಹೊರಟೆ, ಅಷ್ಟೊತ್ತಿಗೆ ನಮ್ಮನೆ ಹೊರಟರು. ಅವ್ರನ್ನ ಕಳಿಸಿ ವಿಡಿಯೋ ಅಪ್ಲೋಡಿಗೆ ಹಾಕಿ ಈಗ ಬಂದೆ. ಕೊನೆಗೆ ಪತ್ರೊಡೆ ಮಾಡ್ತೀನಿ, ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪತ್ರೊಡೆನ ಕೊನೆಗೆ 12 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಬಂದು ಹಚ್ಚೋಣ ಅಂತ ಅಂದ್ಕೊಂಡೆ. ಆಮೇಲೆ ಚಿನ್ನಿ ತೊಳ್ಕೊ ಬಂದಲ್ವಾ ಹಚ್ಚಿಬಿಡು ಅಂತ ಹೇಳಿದ್ಲು. ನಂಗೆ ಯಾಕೋ ಮನಸ್ಸಿಗೆ ಅನಿಸ್ತಾ ಇತ್ತು ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು.
ಬಾಕಿ ಎಲ್ಲ ಕರೆಕ್ಟ್ ಇತ್ತು. ಇವಾಗ ಅದಕ್ಕೆ ಪತ್ರೊಡೆ ಮಾಡಿಬಿಡ್ತೀನಿ. ಮತ್ತು 12 ಗಂಟೆಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ಅಡುಗೆ ಮನೆ ಪೂರ್ತಿ ಗಲೀಜಾಗುತ್ತೆ. ಅದು ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಮಾಡಿಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡಿದ್ದೀನಿ. ಒಂದು 4 ಕಡುಬು ಆಗೋಷ್ಟು ಮಾತ್ರ, ಅಂದರೆ 2 ಕಪ್ಪಷ್ಟು ಅಕ್ಕಿನ ನೆನೆಸಿದ್ದೀನಿ. ಮತ್ತು ಇದು ಎಲೆ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ಸಣ್ಣ ಸಣ್ಣದಿತ್ತು. ಸ್ವಲ್ಪ ಹಿಟ್ಟು ಉಳಿತು, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಆ ಎಲೆ ಮೇಲೇ ಎಲ್ಲ ಸ್ವಲ್ಪ ಹಚ್ಚಿದೆ. ಮತ್ತು ಹೋಗಿ ಎಲೆ ಕೊಯ್ಕೊಬಂದು ಅದೆಲ್ಲ ಯಾರು ಮಾಡ್ತಾರೆ ಅಂತ ಇದ್ರ ಮೇಲೆ ಒಂದು ಸ್ವಲ್ಪ ಹಚ್ಚಿ ಇಟ್ಟೆ. ನೋಡಿ ನನ್ನ ಅಡುಗೆ ಮನೆ ಪರಿಸ್ಥಿತಿ ಹೇಗೆ ಆಗಿದೆ ಅಂತ. 12 ಗಂಟೆಗಾಗಿದ್ದರೆ ಮತ್ತೆ ಇನ್ನೊಂದು ಸಲ ಇಡೀ ಮನೆ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಚಿನ್ನಿ ಹೇಳಿದ್ದೆ ಒಳ್ಳೆಯದಾಯ್ತು, ಇವಾಗಲೇ ಮಾಡಿಬಿಡೋಣ ಬಾ ಮಮ್ಮಿ ಅಂದಲು. ಮಾಡಿಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಅದನ್ನು ಬೇಯ್ದು ಕೂಡ ಇಟ್ಟೆ. ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಚಿನ್ನಿಗೆ ಹೇಳಿ ಹೋಗಿದ್ದೆ. ಒಂದು ಸ್ವಲ್ಪ ಹೂರಣ ಇತ್ತು, ಅದನ್ನು ನಾನು ಏನದು ಕರಿಗಡುಬು ಮಾಡೋಣ ಅಂತ ಹಿಟ್ಟನ್ನ ಕೂಡ ನೆನೆಸಿಟ್ಟಿದ್ದೆ. ಚಿನ್ನಿಗೆ ಒಂಚೂರು ಪೂರಿ ಥರ ಉದ್ದಿ ಕೊಡು ಅಂತ ಹೇಳಿದೆ. ಅವಳು ಕೆಳಗಡೆ ಒಂದು ಪೇಪರರು ಹಾಕ್ಕೊಬೇಕೋ ಬೇಡ, ಏನೂ ಇಲ್ಲ, ಹಾಗೆ ಉದ್ದುತ್ತಾ ಇದ್ಲು. ನೋಡು ಅಡುಗೆ ಮನೆ ಪೂರ್ತಿ ಮತ್ತೆ ಗಲೀಜು ಮಾಡಿದೀಯಾ ಅಂದೆ. ನೋಡಿ ಪತ್ರೊಡೆ ಕೂಡ ಬೆಂದಿದೆ, ನಾನು ಹಾಗೆ ಮುಚ್ಚಳ ಹಾಕಿ ಇಟ್ಟಿದ್ದೆ. ಒಂದು 3/4 ಗಂಟೆ ಚೆನ್ನಾಗಿ ಬೇಯಬೇಕು. ಈಗ ಸಾಂಬಾರಿಗೆ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಬೇಳೆ ಹಾಕಿಲ್ಲ ಇದರಲ್ಲಿ, ಖಾರದಲ್ಲೇ. ಅದೊಂದು 5 ನಿಮಿಷ ಚೆನ್ನಾಗಿ ಬೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಈ ಥರ ಬೇಯಿಸ್ತಾ ಇದ್ದೀನಿ. ಚೂರು ಚೂರು ಬೆಲ್ಲ ಹಾಕಬೇಕು ಇದಕ್ಕೆ, ಚೆನ್ನಾಗಾಗುತ್ತೆ. ನುಗ್ಗೆಕಾಯಿ ಸಾಂಬಾರು ಹುಳಿ ಹುಳಿ ಸಿಹಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ತಿಂಡಿಯನ್ನು ತಿಂದಿರಲಿಲ್ಲ, ತುಂಬ ಹಶು ಥರ ಆಗ್ತಾಯಿತ್ತು. ಅದಕ್ಕೆ ಒಂದು ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಇದನ್ನು ತಿಂತೀನಿ. ಚಿನ್ನಿ ಹೇಗಿದ್ರು ಆ ಎಲೆ ಎಲ್ಲ ಉದ್ದಿಟ್ಟಿದ್ದಾಳಲ್ಲ, ಆಮೇಲೆ ನಮ್ಮನೆಯವ್ರು ಬಂದ ಮೇಲೆ ಕರಿಗಡುಬು ಮಾಡೋಣ ಅಂತ ಇವಾಗ ತುಂಬಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. 10:10 ಆಗಿತ್ತು, ಒಂದು ಸ್ವಲ್ಪನೇ ಇತ್ತಲ್ವ ಹೂರಣ. ಆ ಥರ ಹೂರಣ ಇಟ್ಕೊಂಡ್ರೆ ನೋಡಿ ನಿಮಗೆ ಯಾವಾಗ ಬೇಕೋ ಆವಾಗ ಈ ಥರ ಬಿಸಿ ಬಿಸಿ ಇದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಬರುತ್ತೆ. ಹೋಳಿಗೆ ಬೇಕಾದರೆ ಹೋಳಿಗೆ ಮಾಡ್ಕೋಬೋದು, ಕರಿಗಡುಬು ಬೇಕಾದರೆ ಕರಿಗಡುಬನ್ನ ಮಾಡ್ಬೋದು. ನಾನು ಹಾಗೆಯೇ ಒಂದೇ ಸಲ ಮಾಡಿ ಖಾಲಿ ಮಾಡಿಬಿಡಲ್ಲ, ಇಟ್ಕೊಂಡಿರ್ತೀನಿ. ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಈ ಥರ ಮಾಡ್ಕೊಂಡು ಮಾಡಿಕೊಂಡು ತಿಂತೀವಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು, ಅದರಲ್ಲಿ 2 ಪೂರಿ ಆಯಿತು. ಮತ್ತು ಅದನ್ನೇನು ವೇಸ್ಟ್ ಮಾಡೋದಂತ ಪೂರಿ ಕೂಡ ಕರೆದೆ. ನಮ್ಮನೆಯವರ ಅಷ್ಟೊತ್ತಿಗೆ ಬಂದರು, ಅವರಿಗೆ ಬಿಸಿ ಬಿಸಿ ಕರಿಗಡುಬು ತಿನ್ನಿ ಅಂತ ಕೊಟ್ಟೆ, ಅವರು ತಿಂತಾ ಇದ್ದಾರೆ.